ಇತಿಹಾಸದ ಪ್ರಮುಖ ಯುದ್ಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾದಂತಹ ಮಾಹಿತಿ. ಮೊದಲಿಗೆ ಕ್ರಿಸ್ತಪೂರ್ವ 327-26 ಜೀಲಂ ನದಿ ಕಾಲದ ಅಥವಾ ಹೈಡಾಸ್ಪಸ್ ಕದನ. ಇದು ಗ್ರೀಕರ ರಾಜ ಅಲೆಕ್ಸಾಂಡರ್ ಹಾಗೂ ಪೋರಸ್ನ ನಡುವೆ ನಡೆಯುತ್ತದೆ. ಅಲೆಕ್ಸಾಂಡರ್ನು ಪೋರಸ್ನನ್ನ ಸೋಲಿಸುತ್ತಾನೆ. ಕ್ರಿಸ್ತಪೂರ್ವ 261 ಕಳಿಂಗ ಯುದ್ಧ. ಇದು ಅಶೋಕ ಹಾಗೂ ಖಾರವೇಲ ನಡುವೆ ನಡೆಯುತ್ತದೆ. ಅಶೋಕನು ಖಾರವೇಲನನ್ನ ಸೋಲಿಸುತ್ತಾನೆ. ಕ್ರಿಸ್ತಶಕ 632 ನರ್ಮದಾ ನದಿ ತೀರಕದನ. ಇದು ಉತ್ತರದ ಶ್ರೇಷ್ಠ ದೊರೆ ಹರ್ಷವರ್ಧನ ಹಾಗೂ ದಕ್ಷಿಣದ ಶ್ರೇಷ್ಠ ದೊರೆ ಇಮ್ಮಡಿ ಪುಲಿಕೇಶಿ ನಡುವೆ ನಡೆಯುತ್ತದೆ. ಈ ಕದನವು ಅತ್ಯಂತ ವಿರೋಚಿತ ಕದನವಾಗಿದೆ. ಈ ಕದನದಲ್ಲಿ ಇಮ್ಮಡಿ ಪುಲಿಕೇಶಿಯು ಹರ್ಷವರ್ಧನನ್ನ ಸೋಲಿಸುತ್ತಾನೆ. ಈ ಕದನದ ಬಗ್ಗೆ ತಿಳಿಸುವಂತಹ ಶಾಸನ ಐಹೊಳೆ ಶಾಸನ. ಕ್ರಿಸ್ತಶಕ 712 ರಾಹುಲ್ ಕದನ. ಪ್ರಮುಖವಾಗಿ ಈ ಕದನವು ಮೊಹಮ್ಮದ್ ಬಿನ್ ಕಾಸಿಂ ಹಾಗೂ ದಾಹಿರ್ನ ನೆಲೆ ನಡೆಯುತ್ತದೆ. ಮೊಹಮ್ಮದ್ ಬಿನ್ ಕಾಸಿಂನು ದಾಹಿರ್ನನ್ನ ಸೋಲಿಸುತ್ತಾನೆ. ಕ್ರಿಸ್ತಶಕ 1191 ಮೊದಲನೆಯ ತರೇನ್ ಕಾಳಗ. ಈ ಕದನವು ಮೊಹಮ್ಮದ್ ಗೋರಿ ಹಾಗೂ ಪೃಥ್ವಿರಾಜ್ ಚೌಹಾನ್ ನಡುವೆ ನಡೆಯುತ್ತದೆ. ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾನ್ನಿಂದ ಸೋಲನ್ನು ಅನುಭವಿಸುತ್ತಾನೆ. ಕಾರಣ ರಜಪೂತರೆಲ್ಲರೂ ಒಟ್ಟಾಗಿ ಸೇರಿದ್ದರಿಂದ ಪೃಥ್ವಿರಾಜ್ ಚೌಹಾನನನ್ನು ಮೊಹಮ್ಮದ್ ಗೋರಿಯನ್ನ ಸೋಲಿಸುತ್ತಾನೆ. 1192 ದ್ವಿತೀಯ ತರೇನ್ ಕಾಳಗ. ಈ ಕದನವು ಮೊಹಮ್ಮದ್ ಗೋರಿ ಹಾಗೂ ಪೃಥ್ವಿರಾಜ್ ಚೌಹಾನ್ ನಡುವೆ ನಡೆಯುತ್ತದೆ. ಮೊಹಮ್ಮದ್ ಗೋರಿಯು ಪೃಥ್ವಿರಾಜ್ ಚೌಹಾನ್ನ ಸೋಲಿಸುತ್ತಾನೆ. ಕ್ರಿಸ್ತಶಕ 1526 ಪ್ರಥಮ ಪಾನಿಪತ್ ಕದನ. ಈ ಕದನವು ದೆಹಲಿ ಸುಲ್ತಾನರ ಕೊನೆಯ ದೊರೆಯಾದ ಇಬ್ರಾಹಿಂ ಲೋಧಿ ಹಾಗೂ ಬಾಬರ್ನ ನಡುವೆ ನಡೆಯುತ್ತದೆ. ಬಾಬರನು ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾನೆ. 1556 ದ್ವಿತೀಯ ಪಾನಿಪತ್ ಕದನ. ಈ ಕದನವು ಅಕ್ಬರ್ ಹಾಗೂ ಹೇಮುವಿನ ನಡುವೆ ನಡೆಯುತ್ತದೆ. ಅಕ್ಬರನು ಹೇಮುವನ್ನ ಸೋಲಿಸುತ್ತಾನೆ. ತೃತೀಯ ಅಥವಾ ಮೂರನೆಯ ಪಾನಿಪತ್ ಕದನ 1761. ಈ ಕದನವು ಅಹಮದ್ ಶಹ ಅಬ್ದಾಲಿ ಹಾಗೂ ಬಾಲಾಜಿ ಬಾಜಿರಾವನ ನಡುವೆ ನಡೆಯುತ್ತದೆ. ಈ ಕದನದಲ್ಲಿ ಮರಾಠರಿಗೆ ಸೋಲುಂಟಾಗುತ್ತದೆ. ಕಾರ್ನಾಟಕ ಯುದ್ಧಗಳು ಪ್ರಮುಖವಾಗಿ 1746-48 ಪ್ರಥಮ ಕಾರ್ನಾಟಕ ಯುದ್ಧ. ಈ ಕದನವು ಯಕ್ಸ್ಲಾ ಚಾಪಲ್ ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ. ದ್ವಿತೀಯ ಕಾರ್ನಾಟಕ ಯುದ್ಧ 1749-54. ಇದು ಪಾಂಡಿಚೇರಿ ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ. ಮೂರನೆಯ ಕರ್ನಾಟಕ ಯುದ್ಧ 1758-63. ಇದು ಪ್ಯಾರಿಸ್ ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ. ನಾವು ನೋಡಬೇಕಾದ್ರೆ ಆಂಗ್ಲೋ ಮೈಸೂರು ಕದನವನ್ನು ನೋಡ್ತೇವೆ. ಇದು ಬ್ರಿಟಿಷರು ಮತ್ತು ಹೈದರ್ ಅಲಿ ಹಾಗೂ ಟಿಪ್ಪು ಸುಲ್ತಾನ್ ನಡುವೆ ಜರುಗುತ್ತದೆ. ಇಲ್ಲಿ ನೋಡಬೇಕಾದ್ರೆ ಬ್ರಿಟಿಷರ ಜೊತೆ ನಾವು ಮರಾಠರು ಹಾಗೂ ಹೈದರಾಬಾದಿನ ನಿಜಾಮನನ್ನು ಸಹ ನೋಡ್ತೀವಿ. ಪ್ರಥಮ ಆಂಗ್ಲೋ ಮೈಸೂರು ಕದನ 1767-69. ಇದು ಮದ್ರಾಸ್ ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ. ದ್ವಿತೀಯ ಅಥವಾ ಎರಡನೆಯ ಆಂಗ್ಲೋ ಮೈಸೂರು ಕದನ 1780-84. ಇದು ಮಂಗಳೂರು ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ. ಮೂರನೆಯ ಆಂಗ್ಲೋ ಮೈಸೂರು ಕದನ 1790-92. ಇದು ಶ್ರೀರಂಗಪಟ್ಟಣ ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ. ಹಾಗಾಗಿ ನಾಲ್ಕನೆಯ ಆಂಗ್ಲೋ ಮೈಸೂರು ಕದನ ಇದು ಟಿಪ್ಪು ಸುಲ್ತಾನನ ಮರಣದೊಂದಿಗೆ ಮುಕ್ತಾಯವಾಗುತ್ತದೆ. ನಾವು ನೋಡಬೇಕಾದ್ರೆ ಪ್ರಮುಖವಾಗಿ ಆಂಗ್ಲೋ ಮರಾಠ ಕದನಗಳನ್ನು ನೋಡ್ತೀವಿ. ಪ್ರಥಮ ಆಂಗ್ಲೋ ಮರಾಠ ಕದನ 1775-82. ಇದು ಸಾಲ್ಬಾಯಿ ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ. ದ್ವಿತೀಯ ಆಂಗ್ಲೋ ಮರಾಠ ಕದನ ಇದು 1803-1805 ನಡೆಯುತ್ತದೆ. ಇದು ಬೆಸ್ಸಿನ್ ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ. ಮೂರನೆಯ ಆಂಗ್ಲೋ ಮರಾಠ ಕದನ 1817-1818 ಜರುಗುತ್ತದೆ. ಮುಖ್ಯವಾಗಿ ನೋಡಬೇಕಾದ್ರೆ 1756 ಇದು ನಮ್ಮ ಇತಿಹಾಸದಲ್ಲಿ ಕಪ್ಪು ಕೋಣೆಯ ದುರಂತ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಈ ಕಪ್ಪು ಕೋಣೆಯ ದುರಂತದ ರುವಾರಿ ಯಾರಪ್ಪ ಅಂದ್ರೆ ಅವರು ಬಂಗಾಳದ ನವಾಬ ಸಿರಾಜುದ್ದೌಲಾ. ಈ ಘಟನೆಯೇ 1757 ಪ್ಲಾಸಿ ಕದನಕ್ಕೆ ಕಾರಣವಾಯಿತು. ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಮುಖ್ಯವಾಗಿ ಈ ಬಂಗಾಳದ ನವಾಬ ಸಿರಾಜುದ್ದೌಲನನ್ನು ಸೋಲಿಸುತ್ತಾರೆ. ಕ್ರಿಸ್ತಶಕ 1760 ವಾಂಡಿವಾಶ್ ಕದನ. ಇದು ಬ್ರಿಟಿಷರು ಹಾಗೂ ಫ್ರೆಂಚರ ನಡುವೆ ಜರುಗುತ್ತದೆ. ಮುಖ್ಯವಾಗಿ ಇಲ್ಲಿ ಫ್ರೆಂಚರಿಗೆ ಸಂಪೂರ್ಣವಾಗಿ ಸೋಲುಂಟಾಗುತ್ತದೆ. 1764 ಬಕ್ಸಾರ್ ಕದನ. ಈ ಕದನವು ದೇಶೀಯ ಒಕ್ಕೂಟ ಹಾಗೂ ಬ್ರಿಟಿಷರ ನಡುವೆ ನಡೆಯುತ್ತದೆ. ಮುಖ್ಯವಾಗಿ ಇಲ್ಲಿ ಬ್ರಿಟಿಷರ ಪರವಾಗಿ ಹೆಕ್ಟರ್ ಮುನ್ರೋ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದನು. ಆ ಹೆಕ್ಟರ್ ಮುನ್ರೋ ದೇಶೀಯ ಒಕ್ಕೂಟವನ್ನು ಸೋಲಿಸಿದನು. ಆ ದೇಶೀಯ ಒಕ್ಕೂಟದಲ್ಲಿದ್ದವರು ಮೊಘಲರ ಅರಸ ಎರಡನೇ ಶಾ ಆಲಂ, ಔಧ ನವಾಬ ಸುಜಾವುದ್ದೌಲ್ ಹಾಗೂ ಬಂಗಾಳದ ಪದಚ್ಯುತ ನವಾಬ ಮೀರ್ ಕಾಸಿಂ. ಈ ರೀತಿಯಾಗಿ ನಾವು ಇತಿಹಾಸದಲ್ಲಿ ಪ್ರಮುಖ ಯುದ್ಧಗಳನ್ನು ಕಾಣ್ತೀವಿ. ಈ ಎಲ್ಲ ಯುದ್ಧಗಳನ್ನು ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೋಡ್ತಾ ಇರ್ತೀವಿ. ಹಾಗಾಗಿ ಇನ್ನೂ ಹೆಚ್ಚಿನ ಈ ಯುದ್ಧಗಳ ಬಗ್ಗೆ ಹಾಗೂ ಇದೇ ರೀತಿಯಾದಂತಹ ಇನ್ನೂ ಬಹಳಷ್ಟು ವಿಷಯಗಳನ್ನು ನಾವು ಹಂಚಿಕೊಳ್ಳಲಿದ್ದೇವೆ. ನೀವು ಹೆಚ್ಚಿನ ಮಾಹಿತಿಗಾಗಿ ಗಡಿನಾಡು ಕೋಚಿಂಗ್ ಸೆಂಟರ್ ಬೆಳಗಾವಿ ಇಲ್ಲಿಗೆ ಸಂಪರ್ಕಿಸಿ ನಮ್ಮ ಫೋನ್ ನಂಬರ್ 9741619857 ಏನಾದರೂ ಇದರಲ್ಲಿ ನಿಮಗೆ ಅನಿಸಿದ್ದೇ ಆದರೆ ಕಮೆಂಟ್ ಮೂಲಕ ತಿಳಿಸಬಹುದು. ಧನ್ಯವಾದಗಳು.